ತಂದೆ ಕೊಟ್ಟಿದ್ದೆ ಸರಿ ಐತಪ್ಪ ಅಂತ ನಾ ಕರಿತೀನಿ ನನ್ನ ಕಡೆ ಬರ್ತಂತಂದ ಮಾಧುಲಿಂಗ. ಹೌದು ಹೌದು. ಅವಾಗ ತಮ್ಮ ಯಾವ ಮಾಧುಲಿಂಗ ಹೊಳಿ ಮೇಲೆ ಏನ್ ಮಾಡಪ್ಪ ಅಂತ ನೀರಿನ ಮೇಲೆ ಕಂಬಳಿ ಆಸೆ ಕಂಬಳಿ ಆಸೆ ಕಂಬಳಿ ಮೇಲೆ ಪ್ರಸಾದಗಂತವನ್ನ ಇಡ್ತಾನ. ಹೌದು ಪ್ರಸಾದಗಂತವನ್ನ ಇಟ್ಟ ಬಳಿಕ ತಮ್ಮ ಯಾವ ಅವತಾರ ಸಿದ್ಧಾಂತ ಏನೇನು ಮನೆ ಅನಿಸಿದ ಪ್ರಸಾದಗಂತವನ್ನ ಕರೀತಾರೆ. ಹೌದು ಯಾಕಪ್ಪ ಅಂತಂದ್ರ ಅವತಾರ ಹೋಗೋದ್ ದೇವೇಂದ್ರ ಬಿರಿಯಾನಿ ಸಿದ್ಧನ ಕಡೆ ಬರೋದಿಲ್ಲ ಪ್ರಸಾದ ಅಂತ ಹೋಗುದಿಲ್ಲ. ಹೌದು ಅವಾಗ ತಂದೆ ನಾಮ ಸ್ಮರಣೆಯನ್ನ ಮಾಡಿ ಯಾವ ಮಾಧುಲಿಂಗ ಕರೀತಾನೆ ಮಾಧುಲಿಂಗನ ಕಡೆ ಪ್ರಸಾದ ಗಂಟ ಬರ್ತದ. ಅವಾಗ ತಮ್ಮ ಪ್ರಸಾದ ಗಂಟ ಮಾಧುಲಿಂಗನ ಕೈವಶವಾದಂತ ಕಾಲಕ್ಕೆ ಯಾವ ಬಿರಿಯಾನಿ ಸಿದ್ಧ ಸಿದ್ಧ ಬರ್ತದ. ಹೌದು ಅವಾಗ ಅವತಾರ ಹೋಗೋದು ಸಿದ್ಧ ದೇವೇಂದ್ರ ಬಿರಿಯಾನಿ ಸಿದ್ಧ ಮಾಧುಲಿಂಗ ಶಾಪ ಕೊಡ್ತಾನ. ಏನತ್ರ ಏನಂತ ಶಾಪ ಕೊಡ್ತಾನಪ್ಪ ಅಂತಂದ್ರೆ ಒಳ್ಳೆ ದಾಟಿದ ಮನಕ್ಕೆ ಹೌದು ನಿನ್ನ ಏಳು ಮಟ್ಟೆಗಳಾಗಲಿ ಅಂತ ಶಾಪ ಕೊಟ್ಟ. ಹೌದು ಅವ ಏಳು ಮಟ್ಟೆಗಳು ಯಾವ್ಯಾವ ಉತ್ತಮ ಯಾರ್ಯಾವ ಅವ ಯಾವ್ಯಾವಪ್ಪ ಅಂತಂದ್ರ ಯಾವ ಯಾವ ಪ್ರಶ್ನೆದು ತಮ್ಮ ಏಟೆ. ಹೌದು ಎರಡನೇದು ದೇಗಾವ. ಹೌದು ಮೂರನೇದು ಸೊಲ್ಲಾಪುರ. ಹೌದು ನಾಲ್ಕನೇದು ತಮ್ಮ ಹಂಚಿಗೆ. ಹೌದು ಐದನೇದು ಬಂದಲಿಗೆ. ಹೌದು ಆರನೇದು ಬಂದಾರ ಕೋಟೆ. ಹೌದು ಏಳನೇದು ಡೋನಾಸ. ಹೌದು ಹೌದು ಏಳು ಮಠಗಳಲ್ಲಿ ಅಂತ ಆಶೀರ್ವಾದ ಯಾವ ಶಾಪ ಕೊಟ್ರು. ಹೌದು ಅವಾಗ ತಮ್ಮ ಯಾವ ಮಾಧು ಲಿಂಗನು ಏಳು ಮಠಗಳಾದವು ಏಳು ಮಠಗಳಾದವು. ಹೌದು ತಮ್ಮದೇ ಶಾಪ ಕೊಟ್ಟಾರಂತ ತಿಳ್ಕೊಂಡು ಮಾಧುಲಿಂಗ ಮರಳಿ ತಮ್ಮದೇ ಶಾಪ ಕೊಡ್ತಾನ. ಏನಪ್ಪ ಏನಂತ ಕೊಡ್ತಾನಪ್ಪ ಅಂತಂದ್ರೆ ಒಂದೇ ಅವ್ರಿಗೆ ಒಳಗೆ ಹಿರಿಯವನಿಗವರಿಗೆ ಕಿರಿಯವನಿಗಾಗಲಿ ಹಿರಿಯವನಿಗೆ ಒಂದೊಂದು ಅವ್ರಿಗೆ ಒಳಗೆ ಕಿರಿಯವನ ಮಾತೇ ಸತ್ಯವಂತ ಆಗಲಿ ಅಂತಕ್ಕಂತ ಮಾತನ್ನ ಹೇಳ್ತಾರ ಹೇಳ್ತಾರ ಹೇಳ್ದೆ. ಹೌದು ಅವಾಗ ತಮ್ಮ ಯಾವ ಅವತಾರ ಸಿಗುವಂತ ಗೌಡಕ್ಕೆ ಹೌದು ದೇವೇಂದ್ರ ಬಿರಿಯಾನಿಗೆ ಸಿಕ್ತು. ಹೌದು ಯಾಕಪ್ಪ ಅಂತಂದ್ರೆ ಅದು ಮಾಧುಲಿಂಗನ ಶಾಪ ಆಗಿದ್ದ ಸಲುವಾಗಿ ಸಣ್ಣ ದೇವ್ರಿಗೆ ಒಳಗ ಹಿರಿಯವನಿಗವ್ರಿಗೆ ಕಿರಿಯವನ್ ಕಿರಿಯವನಿಗೆ ಆಗಬೇಕಾಗಿ ಬಂದವ. ಹೌದು ಅದಕ್ಕೆ ತಮ್ಮ ಈ ಗೌಡಕ್ಕೆ ಆದ ಬಳಿಕ ಹೌದು ಯಾವ ಬಿರಿಯಾನ ಸಿದ್ರೆ ಹೇಳ್ತಾಗಿರ್ತಕ್ಕಂತ ಕೊಟ್ಟವ್ಗ ಏನೇನಾಯ್ತು ಅಂತಕ್ಕಂಥದನ್ನ ಮುಂದಿನ ಶಾಲಿ ಒಳಗ ಹೇಳೋನು. ಇನ್ನ ಮಾರ್ಗ ಮುಗದ ಮೇಲೆ ಮಾತಾಡೋಣ ತಮ್ಮ. ಇನ್ನೊಂದು ನುಡಿ ಐತಿ ಹೇಳಿಕ್ಕೆ ಕರೆಂಟ್ ಬಂದಾವ ನೋಡ್ರಿ. ಇದು ಹೊಟ್ಟೆ ಬೆಳೆ ಕರೆತ ರೀತಿ ಅನ್ನಾಗ್ತಿದ್ರು
Thank you.